ಲಿಂಗಸೂಗೂರು ಪಟ್ಟಣದ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಲು ಸಿಬ್ಬಂದಿಯೋರ್ವರು ರೋಗಿಯ ಸಂಬಂಧಿ ಹತ್ತಿರ 5,000 ರೂಪಾಯಿ ಲಂಚ ಪಡೆದ ವಿಡಿಯೋ ಮಾಧ್ಯಮಗಳಲ್ಲಿ ಬಿತ್ತರವಾಗಿತ್ತು. ರವಿವಾರ ರಾತ್ರಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಲಂಚ ಪಡೆದ ಇಬ್ಬರು ಸ್ಟಾಫ್ ನರ್ಸ್ಗಳನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಲಿಂಗಸೂಗೂರು ಪಟ್ಟಣದ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಓರ್ವರು ರೋಗಿಯ ಸಂಬಂಧಿಯಿಂದ 5,000 ರೂಪಾಯಿ ಹಣ ಪಡೆಯುತ್ತಿರುವ ವಿಡಿಯೋ ಮಾಧ್ಯಮಗಳಲ್ಲಿ ಬಿತ್ತರವಾಗುತ್ತಿದ್ದಂತೆ ರಾಜ್ಯ ಮಟ್ಟದಲ್ಲಿ ಪ್ರಚಾರವಾಗಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಂದ ದುಡ್ಡು ವಸೂಲಿ ಮಾಡುತ್ತಿರುವ ಆಸ್ಪತ್ರೆಯ ಸಿಬ್ಬಂದಿಗಳ ನಿಜ ರೂಪ ಬಯಲಿಗೆ ಬಂದಿತ್ತು. ಹಾಗಾಗಿ ರವಿವಾರ ರಾತ್ರಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಘಟನೆಯ ಕುರಿತು ಸಿಬ್ಬಂದಿ, ವೈದ್ಯರು ಮತ್ತು ವೈದ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ನಂತರ ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಾಧ್ಯಮಗಳಲ್ಲಿ ಬಿತ್ತರವಾದಂತೆ ಹೆರಿಗೆ ಮಾಡಿಸಲು ಇಲ್ಲಿನ ನರ್ಸ್ಗಳು ರೋಗಿಗಳಿಂದ 5,000 ರೂಪಾಯಿ ಹಣ ಪಡೆದಿದ್ದಾಗಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅಲ್ಲದೆ ಅವರು ಕೊಡುತ್ತಿರುವ ಕಾರಣಗಳು ನನಗೆ ಸಮಂಜಸ ಅಲ್ಲ ಎಂದು ಕಂಡು ಬಂದ ಹಿನ್ನೆಲೆಯಲ್ಲಿ ಇಬ್ಬರು ಸ್ಟಾಫ್ ನರ್ಸ್ಗಳಾದ ಅಂಜಳಮ್ಮ ಮತ್ತು ಗೀತಾ ಎಂಬುವರನ್ನ ಅಮಾನತು ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ನಡೆಯದಂತೆ ನಿಗಾ ವಹಿಸಲು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಬೆಳಗ್ಗೆ 11 ಗಂಟೆಗೆ ದೃಶ್ಯ ಮಾಧ್ಯಮದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಲಿಂಗಸೂರಿನಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸಿದ ನರ್ಸ್ಗಳು ರೋಗಿಗಳಿಂದ ಚಿಕಿತ್ಸೆಗಾಗಿ 5,000 ರೂಪಾಯಿ ದುಡ್ಡು ತಗೊಳ್ಳೋದು ಬಂದಿತ್ತು. ಏನು ವಾಸ್ತವ ಸ್ಥಿತಿ ಏನಂತ ತಿಳ್ಕೊಳಕ್ಕೆ ಬಂದಿದ್ರಿ. ಬಟ್ ಇದಕ್ಕೆ ಒಂದು ನಾವು ಇದರ ಬಗ್ಗೆ ಮೇಲಾಧಿಕಾರಿಗಳು ಮಾತಾಡಿದಾಗ ಈ ಸರ್ಕಾರಿ ಆಸ್ಪತ್ರೆ ಉಚಿತವಾಗಿ ನಾವು ನಡೆಸಿಕೊಡ್ಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೇ ಹಣ ವ್ಯವಹಾರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇಲ್ಲಿ ನಮ್ಮ ಮೇಲ್ನೋಟಕ್ಕೆ ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿಮ್ಮಲ್ಲಿ ಅಂಜಿನಮ್ಮ ಅನ್ನೋರು ಯಾವುದೋ ರೋಗಿಗಳೇ ಇರಲಿಲ್ಲ 5,000 ರೂಪಾಯಿ ಅಂದರೆ ಒಟ್ಟು ಎಣಿಕೆ ಮಾಡೋದು ಆ ದೃಶ್ಯ ಮಾಧ್ಯಮ. ಆ ದೃಶ್ಯ ಮಾಧ್ಯಮದಲ್ಲಿ ಬೇರೆ ಬೇರೆ ಹೇಳಿಕೆ ನೋಡಿದ ತಕ್ಷಣ ಅವ್ರು ಯಾಕೆ ರೋಗಿ ಸಂಬಂಧಪಟ್ಟಂತೆ ಏನು ಅಮೌಂಟ್ ಪಡೀತಾರೆ ಅಂತೇಳಿ ವಾಸ್ತವತೆ ಗೊತ್ತಾಗುತ್ತೆ. ಅವ್ರ ಜೊತೆ ಮಾತಾಡಲಿ, ಇವ್ರ ಜೊತೆ ನಮ್ಮ ಕಲಿಗಳ ಜೊತೆ ಮಾತಾಡ್ಬೋದು. ಈಗ ಒಂದು ಹೇಳಿಕೆ ಇರೋದು ಏನೋ ಸಮಂಜಸವಾಗಿಲ್ಲ ಅಂತೇಳಿ ನನಗೆ ಕಂಡು ಬರ್ತದೆ. ಯಾಕಂದ್ರೆ ಅದರ ದೃಶ್ಯ ಮಾಧ್ಯಮದಲ್ಲಿ ಇದ್ದದ್ದು ಅವರಿಗೆಲ್ಲ ನಮ್ಗೆ ಯಾಕೆ ಕೊಟ್ಟರೆ ಏನು ಅಂತ ಹೇಳ್ತಾರೆ. ಬಟ್ ಅದ ಆ ಹೇಳಿಕೆಗಳು ಅಲ್ಲಿ ನೋಡದೆ ಅವ್ರ ಹೇಳಿಕೆಗಳು ನಮ್ಗೆ ಸಮಂಜಸವಾಗಿಲ್ಲ. ಅದಕ್ಕೆ ಅವ್ರನ್ನ ಶಿಸ್ತು ಕ್ರಮ ಮುಂದಿನ ಆದೇಶದವರಿಗೆ ಅವ್ರಿಗೆ ಮನತನಲ್ಲಿ ಕೂಡ ಸೂಚನೆಗಳನ್ನು ಕೊಟ್ಟಿದ್ದೆ. ನಮಗೆ ಈ ರೀತಿ ಆಗಲಾರ್ದಾಗ ನೋಡ್ಕೊಳ್ಳಿ ನಿಮ್ಮ ಜಿಲ್ಲೆ. ನಾನು ಕೂಡ ನಮ್ಮೆಲ್ಲ ತಾಲೂಕಾಧಿಕಾರಿಗಳು ಮತ್ತು ಸಿ ಎಂ ಅವರಿಗೆ ಸೂಚನೆ ಕೊಟ್ಟಿದ್ದೆ ಈ ರೀತಿ ಆಗಬಾರ್ದು ಅಂತೇಳಿ. ಈ ರೀತಿ ಯಾವುದೇ ಹಣ ಪಡೆಯಿರ್ತಕ್ಕಂಥವ್ರು ಬೇರೆಗಳು ಆಗಬಾರ್ದು ಅಂತೇಳಿ ನಾನು ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ದೀನಿ. ಈ ಹಿಂದೆ ಬಂದಾಗೆಲ್ಲ ನಾನು ಇವರಿಗೆ ಬೇಕಾದ್ರೆ ಅವ್ರ ಹತ್ರ ಪ್ರೊಸೀಡಿಂಗ್ಸ್ ಇದ್ದಾವೆ, ಅವ್ರ ಹತ್ರ ಸೈನ್ ತಗೊಂಡಿದ್ದೀವಿ. ನಾವು ಎಷ್ಟು 3 ಸಲ ನನಗೆ ಬಂದಿದ್ದೀನಿ, 3 ಸಲ ಮೀಟಿಂಗ್ ಮಾಡಿ ಅವರ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ. ಈ ವೇಳೆ ಡಾಕ್ಟರ್ ಗಣೇಶ್, ಡಾಕ್ಟರ್ ರುದ್ರಗೌಡ, ಡಾಕ್ಟರ್ ಅಮರೇಶ್ ಸೇರಿದಂತೆ ಇತರೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಇದ್ದರು.